ಪ್ರಭುಕ್ರಿಸ್ತರಿಗೆ ಮಹಿಮೆಯಾಗಲಿ. ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಲೋಕೋದ್ಧಾರಕರು ಲೌಕಿಕ ರಕ್ಷಕರೂ ಆದ ಯೇಸುಕ್ರಿಸ್ತರು ನಮ್ಮನ್ನು ರಕ್ಷಿಸಲು ಅನುಭವಿಸಿದ ಯಾತನೆ ಪಾಡುಪೀಡೆಗಳು, ಕ್ರೂಜೆಯ ಮರಣವನ್ನು ಧ್ಯಾನಿಸುವ ಅವಿಸ್ಮರಣೀಯ ಪವಿತ್ರ ತಪಸ್ಸು ಕಾಲಕ್ಕೆ ನಾವು ಹೆಜ್ಜೆ ಇಡುವಾಗ ಸೇಂಟ್ ಯುಫ್ರಾಸಿಯಾ ಪ್ರಾವಿನ್ಸ್ ಕರ್ನಾಟಕದ ಸಿಎಂಸಿ ಧರ್ಮ ಭಗಿನಿಯರಾದ ನಾವು ಪವಿತ್ರ ತಪಸ್ಸು ಕಾಲದ ಚಿಂತನೆಗಳೊಂದಿಗೆ ಸಾದರಪಡಿಸುತ್ತಿದ್ದೇವೆ. ಆಸರೆ ದೇವರಿಗೆ ಸ್ತುತಿಯಾಗಲಿ. ಇಂದಿನ ದಿನ ಧರ್ಮಸಭೆ ನಮ್ಮ ಚಿಂತನೆಗಾಗಿ ನೀಡಿರುವ ವಾಚನಗಳು ಪ್ರವಾದಿ ಯೋನನ ಗ್ರಂಥ 3ನೇ ಅಧ್ಯಾಯ ವಾಕ್ಯಗಳು 1-10 ಮತ್ತು ಸಂತ ಲೋಕನು ಬರೆದ ಸುವಾರ್ತೆ 11:29-32. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲ ಕ್ರೈಸ್ತರಿಗೆ ವಿಶೇಷ ಕಾಲ, ಪವಿತ್ರ ಕಾಲ, ಆತ್ಮೀಯ ಜೀವನಕ್ಕೆ ಒತ್ತು ಕೊಡುವ ಕಾಲ. ಈ ಕಾಲದಲ್ಲಿ ದಾನ ಧರ್ಮ, ಪ್ರಾರ್ಥನೆ ಮತ್ತು ಪಶ್ಚಾತ್ತಾಪದಿಂದ ನಮ್ಮನ್ನೇ ನಾವು ದೇವರ ಕೃಪೆಗೆ ಪಾತ್ರರಾಗಿಸಿ ಮಾನಸಾಂತರಗೊಂಡು ರೂಪಾಂತರಗೊಳ್ಳುವ ಕಾಲ. ಆತ್ಮೀಯರೇ, ಇಂದು ನಾವು ತಪಸ್ಸು ಕಾಲದ 1ನೇ ವಾರದಲ್ಲಿದ್ದೇವೆ. ಇಂದಿನ ದೈವಾರಾಧನೆಯ ವಿಧಿಯು ನಮಗೆ ನೀಡುವ ಒಂದು ಸಂದೇಶವೇನೆಂದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಸ್ವಸ್ಥತೆ ಹಾಗೂ ಮುಕ್ತಿಯನ್ನು ಪಡೆಯಲು ಮನಪರಿವರ್ತನೆ ಹೊಂದಲೇಬೇಕು ಎಂಬ ಕರೆಯನ್ನು ಇಂದಿನ ವಾಚನಗಳು ನಮಗೆ ನೀಡುತ್ತದೆ. ಸ್ವಾಮಿ ಇಸ್ರಾಯೇಲರಿಗೆ ಕೊಡುವ ಒಂದು ಸಂಕೇತವೇನೆಂದರೆ, ಪ್ರವಾದಿ ಯೋನನು ಸರ್ವೇಶ್ವರ ಸ್ವಾಮಿಯ ಆಜ್ಞೆಯಂತೆ ನಿನವೇ ನಗರಕ್ಕೆ ಹೋಗುವಾಗ ಆತ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ನೀರಿಗೆ ಬಿದ್ದು ಸಾಯಲು ಯತ್ನಿಸುತ್ತಾನೆ. ಆಗ ಒಂದು ದೊಡ್ಡ ಮೀನು ಪ್ರವಾದಿ ಯೋನನನ್ನು ನುಂಗಿ 3 ದಿನಗಳ ನಂತರ ಆತನನ್ನು ಆಚೆಗೆ ಹಾಕುತ್ತದೆ. ಯೋನನು 3 ದಿನಗಳಾದರೂ ಮೀನಿನ ಹೊಟ್ಟೆಯಲ್ಲಿ ಇದ್ದದ್ದೇ ನಿನಿವೆಯ ಜನರಿಗೆ ಪವಾಡವಾಯಿತು. ಅದೇ ರೀತಿ ಯೇಸುಸ್ವಾಮಿ ತಾವು ಸತ್ತ ನಂತರ ಭೂಗರ್ಭದಲ್ಲಿ 3 ದಿನಗಳ ಕಾಲ ಇದ್ದು ನಂತರ ಪುನರುತ್ಥಾನರಾಗುತ್ತಾರೆ. ಕ್ರಿಸ್ತ ಪವಾಡಗಳನ್ನು ಮಾಡಲು ಆಶಿಸಲಿಲ್ಲ. ತಾನು ದೇವರ ಪುತ್ರ ಎಂಬ ಸತ್ಯವನ್ನು ಸಾಬೀತುಪಡಿಸಲು ಮತ್ತು ಜನರಲ್ಲಿನ ವಿಶ್ವಾಸದ ದೆಸೆಯಿಂದ ಕೆಲವು ಪವಾಡಗಳನ್ನು ಮಾಡಿದರು. ಆದರೆ ಪ್ರತಿ ಮನುಷ್ಯನಿಗೆ ರಕ್ಷಣೆ ಸಿಕ್ಕರೆ ಅದಕ್ಕಿಂತ ಮಿಗಿಲಾದ ಬೇರೆ ಪವಾಡ ಬೇಕಾಗಿದೆಯೇ? ಆತ್ಮೀಯರೇ, ಪ್ರವಾದಿ ಯೋನನಿಗಿಂತಲೂ ಯೇಸುಸ್ವಾಮಿ ಶ್ರೇಷ್ಠವಾದವರು. ಪ್ರವಾದಿ ಯೋನನು ನಿನಿವೆ ಪಟ್ಟಣದ ಜನರಿಗೆ ಅವರ ಜೀವನದ ದುರಾಚಾರಗಳನ್ನು ದೈವೀಕ ಪ್ರೇರಣೆಯಿಂದ ತಿಳಿಸಿಕೊಟ್ಟರು. ಜನರು ತಮ್ಮ ಜೀವನ ಕ್ರಮ ಪರೀಕ್ಷಿಸಿ ಬದಲಾಯಿಸಿಕೊಳ್ಳಲು ಸಿದ್ಧರಾಗಿ ಮನಪರಿವರ್ತನೆ ಹೊಂದಿದರು. ಆದರೆ ಪ್ರವಾದಿ ಯೋನನಿಗಿಂತಲೂ ಮಿಗಿಲಾದ ಯೇಸುಸ್ವಾಮಿಯ ಮಾತಿಗೆ ಪರಿಸಾಯರು ಕಿವಿಗೊಡಲಿಲ್ಲ. ಜನರು ತಮ್ಮ ಹಠಮಾರಿತನ ಬಿಡಲು ಒಪ್ಪಲಿಲ್ಲ. ಅದೇ ರೀತಿ ಯೇಸುಸ್ವಾಮಿಯ ಬೋಧನೆಗಳನ್ನು ಕೇಳಿ ಅದ್ಭುತ ಕಾರ್ಯಗಳನ್ನು ನೋಡಿ ನಂಬದೇ ಇರುವ ವ್ಯಕ್ತಿಗಳಿಗೆ ಯೇಸುಸ್ವಾಮಿ ಕೆಟ್ಟ ಪೀಳಿಗೆ ಎಂಬುದಾಗಿ ಶಪಿಸಿದರು. ನಿನಿವೆ ಮತ್ತು ಪರಿಸಾಯರ ಈ 2 ಘಟನೆಗಳನ್ನು ನಮ್ಮ ಮುಂದೆ ಇಟ್ಟು ಧರ್ಮಸಭೆ ನಮ್ಮನ್ನು ಆಹ್ವಾನಿಸುತ್ತಿದೆ. ಪರಿಸಾಯರಂತೆ ಕಠಿಣ ಮನಸ್ಸಿನ ಜನರಂತೆ ನಾವಾಗದೆ ನಿನವೆ ನಿವಾಸಿಗಳಂತೆ ಪಶ್ಚಾತ್ತಾಪಪಟ್ಟು ಪಾಪದಿಂದ ಬಿಡುಗಡೆ ಹೊಂದಿ ನಮ್ಮ ಆತ್ಮೋದ್ಧಾರವನ್ನು ಪಡೆಯುವುದರ ಮೂಲಕ ನಮ್ಮಲ್ಲಿರುವ ಕೆಟ್ಟತನವನ್ನು ಬಿಟ್ಟು ಒಳ್ಳೆಯ ಆಲೋಚನೆಗಳೊಂದಿಗೆ ಕಾರ್ಯಗಳೊಂದಿಗೆ ಯೇಸುವಿನಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ಈ ತಪಸ್ಸು ಕಾಲದಲ್ಲಿ ಬದುಕಲು ಬೇಕಾದ ಕೃಪಾವರಗಳು ಲಭಿಸಲು ಪರಿಶ್ರಮಿಸೋಣ. ಈ ನಿಟ್ಟಿನಲ್ಲಿ ಸಂತ ಚಾವರವರ ನುಡಿಮುತ್ತುಗಳು ನಮಗೆ ಪ್ರೇರಣೆಯಾಗಲಿ. ಯಾವ ಕುಟುಂಬದಲ್ಲಿ ಅಚ್ಚುಕಟ್ಟು ಹಾಗೂ ಶಾಂತಿ ಇಲ್ಲವೋ,
ಎಲ್ಲಿ ಸದಸ್ಯರಲ್ಲಿ ದೇವರ ಸೇವೆಯ ಬಗ್ಗೆ ಮತ್ತು ಆತ್ಮೋದ್ಧಾರದ ಬಗ್ಗೆ ಕಾಳಜಿ ಇಲ್ಲವೋ ಅಂತಹ ಕುಟುಂಬದಲ್ಲಿ ವಾಸಿಸುವುದು ನಿಜಕ್ಕೂ ಅಪಾಯವೇ ಸರಿ ಎಂದಿದ್ದಾರೆ. ಪ್ರಾರ್ಥಿಸೋಣ. ಸರ್ವ ಒಳಿತಿಗೂ ಸಕಲ ದಯೆಗೂ ಮೂಲ ಕಾರಣವಾದ ದೇವರೇ, ನಿಮ್ಮ ವಾಗ್ದಾನಗಳನ್ನು ಶ್ರದ್ಧೆಯಿಂದ ಆಲಿಸಿ ಎಲ್ಲರೂ ಈ ತಪಸ್ಸು ಕಾಲದಲ್ಲಿ ತನ್ನ ದೌರ್ಜನ್ಯವನ್ನು ದುರ್ನಡತೆಯನ್ನು ತ್ಯಜಿಸಿ ಹಿಂಸಾಚಾರವನ್ನು ಕೈಬಿಟ್ಟು ಮನಮರುಗಿ ದೇವರಿಗೆ ಮೆಚ್ಚುಗೆಯಾಗುವಂತೆ ಬಾಳಲು ನಮ್ಮನ್ನು ಅನುಗ್ರಹಿಸಿರಿ. ಆಮೇನ್.